ಕಾಪುಪೇಟೆಯ ಹೃದಯ ಭಾಗದಲ್ಲಿರುವ ಮಹಾಬಲ ಮಾಲ್ ಕಟ್ಟಡ ಹೋಟೆಲ್ ಸಹಿತ ವಿವಿಧ ವಾಣಿಜ್ಯ ಸಂಕೀರ್ಣಗಳ ತ್ಯಾಜ್ಯ ನೀರು ಸಹಿತ ಶೌಚಾಲಯದ ತ್ಯಾಜ್ಯ ಕೂಡ ನೇರವಾಗಿ ಮಳೆ ನೀರು ಹರಿದು ಹೋಗುವ ಚರಂಡಿಗೆ ಬಿಡುತ್ತಿರುವುದನ್ನು ದೃಢಪಡಿಸಿಕೊಂಡಂತ ಪುರಸಭೆ ಕಟ್ಟಡ ಮಾಲೀಕರಿಗೆ ಅಂತಿಮ ನೋಟಿಸ್ ನೀಡಿದೆ। ಕಳೆದ ಒಂದು ತಿಂಗಳುಗಳಿಂದ ಈ ಕಟ್ಟಡದ ಆಸುಪಾಸಿನ ವ್ಯಾಪಾರಿಗಳಿಗೆ ಹಾಗೂ ನಿವಾಸಿಗಳಿಗೆ ಈ ತ್ಯಾಜ್ಯ ನೀರಿನ ಸಮಸ್ಯೆ ಬಾಧಿಸುತ್ತಿದ್ದು ಈ ಬಗ್ಗೆ ಕಟ್ಟಡ ಮಾಲೀಕರ ಗಮನಕ್ಕೆ ತಂದರೆ ಸಮರ್ಪಕ ಉತ್ತರ ದೊರಕದಿರುವುದರಿಂದ ನೇರವಾಗಿ ಪುರಸಭೆಗೆ ದೂರು ನೀಡಿದ್ದಾರೆ। ಈ ಬಗ್ಗೆ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ ಸದಸ್ಯರು ತಕ್ಷಣವೇ ಸಾರ್ವಜನಿಕರಿಗೆ ಸಮಸ್ಯೆಯೊಡ್ಡುವ ಯಾವುದೇ ಹೋಟೆಲ್ ಆಗಲಿ ಕಟ್ಟಡಗಳೇ ಆಗಲಿ ಅದರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ ಮೇರೆಗೆ ಮಹಾಬಲ ಮಾಲ್ ಕಟ್ಟಡ ಮಾಲೀಕರಿಗೆ ಅಂತಿಮ ನೋಟಿಸ್ ನೀಡಲಾಗಿದೆ। ಈ ಬಗ್ಗೆ ಮಾತನಾಡಿದ ಪುರಸಭಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಯಪ್ಪ ಯಾವುದೇ ಪ್ರಭಾವಿಗಳೇ ಆಗಲಿ ಕಾನೂನಿಗೆ ದೊಡ್ಡವರಲ್ಲ ತಪ್ಪು ಮಾಡಿದವರ ವಿರುದ್ಧ ಕ್ರಮ ಅನಿವಾರ್ಯ ಅದರಂತೆ ಮಹಾಬಲ ಮಾಲ್ ಕಟ್ಟಡ ಮಾಲೀಕರಿಗೆ ಅಂತಿಮ ನೋಟಿಸ್ ನೀಡಲಾಗಿದೆ। ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಮಳೆ ನೀರು ಹರಿದು ಹೋಗುವ ಚರಂಡಿಗೆ ತ್ಯಾಜ್ಯ ನೀರು ಬಿಟ್ಟಲ್ಲಿ ಆ ಕಟ್ಟಡದ ಪರವಾನಿಗೆ ರದ್ದುಪಡಿಸಲಾಗುವುದು ಎಂದು ಹೇಳಿದರು। ಹೋಟೆಲ್ ಮತ್ತು ಕಾಂಪ್ಲೆಕ್ಸ್ ಇಂದ ಬರುವಂತ ತ್ಯಾಜ್ಯವನ್ನ ಪ್ರತಿನಿತ್ಯ ರಾತ್ರಿ 10 ಗಂಟೆ ನಂತರ ನಮ್ಮ ಮಳೆ ನೀರು ಚರಂಡಿಗೆ ಅದನ್ನ ಪಂಪ್ ಮಾಡೋದು ಅಲ್ಲಿಯ ಪರಿಸರದ ಅಂಗಡಿ ಮಾಲೀಕರಿಂದ ನಮಗೆ ದೂರು ಹಿನ್ನೆಲೆಯಲ್ಲಿ ನಾವು ಮೊನ್ನೆ 28ನೇ ತಾರೀಕು ಬೆಳಗ್ಗೆ 5 ವರೆಗೆ ನಾನು ಬಂದು ಪರಿಶೀಲನೆ ಮಾಡಿದಾಗ ಎಲ್ಲ ಚರಂಡಿಯಲ್ಲಿ ಫ್ರೆಶ್ ನೀರು ನಿಂತಿತ್ತು। ಇಮಿಡಿಯೇಟ್ಲಿ ಅವರು ಕರೆಸಿ ಅದನ್ನು ವಿಲೇವಾರಿ ಮಾಡಬೇಕು ಇಲ್ಲದಿದ್ದರೆ ಮೇಲೆ ಆಕ್ಷನ್ ಮಾಡ್ತೀನಿ ಅಂತ ಹೇಳಿದಾಗ ಅವರು ಮಾಡ್ತೀವಿ ಅಂತ ಹೇಳಿದ್ರು ಅದೇ ಉದಾಸೀನ ಮಾಡಿದ್ರು। ಒಂದು ದಿವಸ ನಂತರ ನಾವು ಅವರಿಗೆ ನೋಟಿಸ್ ಮಾಡಿ ನಿಮ್ಮ ಲೈಸೆನ್ಸನ್ನು ಯಾಕೆ ರದ್ದುಪಡಿಸೋದು ಅಂತ ತಿಳಿಸಿದಾಗ ಅವರು ಮೊನ್ನೆ ಖಾಲಿ ಮಾಡಿದ್ದಾರೆ ಮತ್ತು ಇನ್ನು ಮುಂದಕ್ಕೆ ಯಾವುದೇ ಕಾರಣಕ್ಕೂ ನಮ್ಮ ಮಳೆ ನೀರು ಚರಂಡಿಗೆ ಕೊಳಚೆ ನೀರು ಬಿಟ್ಟಿಲ್ಲ ನಿಮ್ಮ ಲೈಸೆನ್ಸ್ ರದ್ದುಪಡಿಸಿ ನಾವು ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದೀವಿ। ಸ್ಥಳೀಯ ನಿವಾಸಿ ದೂರುದಾರೆ ನ್ಯಾಯವಾದಿ ಅಕ್ಷತಾ ಮಾತನಾಡಿ ನಮ್ಮ ಅಂಗಡಿ ಹಾಗೂ ಮನೆ ಒಟ್ಟೊಟ್ಟಿಗೆ ಇದ್ದು ನಮ್ಮ ನಿವಾಸದ ಮುಂಭಾಗದಲ್ಲೇ ಮಳೆ ನೀರು ಹರಿದು ಹೋಗುವ ಚರಂಡಿ ಇದೆ ಆ ಚರಂಡಿಯಲ್ಲಿ ಕೊಳಚೆ ನೀರುಗಳನ್ನು ಬಿಡುವುದರಿಂದ ನಮಗೆ ಈ ಪರಿಸರದಲ್ಲಿ ಬದುಕುವುದೇ ಅಸಾಧ್ಯ ಎಂಬಂತಾಗಿದೆ ಸೊಳ್ಳೆಗಳ ಕಾಟದಿಂದ ಮಾರಕ ರೋಗಗಳ ಭೀತಿ ಎದುರಾಗಿದೆ ಈ ಬಗ್ಗೆ ಪುರಸಭೆಗೆ ದೂರು ನೀಡಲಾಗಿದ್ದು ಸಮಸ್ಯೆ ಪರಿಹಾರ ಮಾಡಿಕೊಡುತ್ತಾರೆ ಎಂಬ ಭರವಸೆ ಇದೆ ಎನ್ನುತ್ತಾರೆ। ನಮ್ಮದು ಒಂದು ವಾರದಿಂದ ನಾವು ಈ ಡ್ರೈನೇಜ್ ವಿಷಯದಲ್ಲಿ ತುಂಬಾ ಒತ್ತಡತ್ತಿದ್ದೇವೆ। ವಿಷಯ ಅಂದ್ರೆ ಇದು ಖಾಲಿ ನೀರು ಮಳೆ ನೀರು ಹೋಗುವ ಡ್ರೈನೇಜ್ ಆದರೆ ಇತ್ತೀಚೆಗೆ ಅದರಲ್ಲಿ ಖಾಲಿ ನಮ್ಮದು ಟಾಯ್ಲೆಟ್ ಇತ್ತು ಬಾತ್ರೂಮ್ ಇದೆಲ್ಲ ನೀರು ಗಲೀಜಿತ್ತು ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಬಿಸಿ ಸ್ಟಾರ್ಟ್ ಆಗಿದೆ ಮನೆ ಮನೆಯಲ್ಲಿ ಮಗು ಇದೆ ನಾವು ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಯೋದಂತ ನಮಗೆ ಗೊತ್ತಾಗ್ತಿಲ್ಲ। ನಮ್ಮ ಇಲ್ಲಿ ಇದರದ್ದು ಸಿಇಒ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಆದರೂ ಅವರಿಗೂ ಈಗ ತಲೆಬಿಸಿ ಆಗಿದೆ ಅಂದರೆ ಇಲ್ಲಿ ಯಾವ ಕಡೆಯಿಂದ ಇದು ಬರ್ತದೆ ಜನರಿಗೆ ಸ್ವಲ್ಪ ಎಜುಕೇಟ್ ಮಾಡಬೇಕಂತ ನಾವು ಪ್ರಯತ್ನ ಮಾಡಿದರೂ ಕೂಡ ಜನರು ಯಾಕೆ ಈ ರೀತಿಯನ್ನು ಅವರು ತೊಂದರೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಈಗಿನ ಕಾಲದಲ್ಲಿ ಯಾವ ಯಾವ ಡಿಸೀಸ್ ಇದೆಲ್ಲ ಸ್ಟಾರ್ಟ್ ಆಗಿದೆ ಮಲೇರಿಯಾ ಡೆಂಗ್ಯೂ ರಾತ್ರಿ ಇದರ ನುಸಿ ಇದೆ ಕಸ್ಟಮರ್ಸ್ ನಮ್ಮದು ಅಂಗಡಿ ಇದೆ ಕಸ್ಟಮರ್ಸ್ ಬರ್ತಾ ಇಲ್ಲ ವಾಸನೆ ಇದೆ ಅಂತ। ಸುರೇಶ್ ಎರ್ಮಾಳ್ V4 News 24/7 ಪಡುಬಿದ್ರಿ।